ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾಜರೀನ್ ಆದಾಬ್, ಕರಾವಳಿ ನ್ಯೂಸ್ ನೆಟ್ವರ್ಕ್ ಕಿ ಜಾನಿಬ್ ಸೇ ಆಪ್ಕಾ ಇಸ್ತಿಕ್ಬಾಲ್ ಹೈ. ಇಸ್ ವಕ್ತ್ ಹಮ್ ಆಪ್ಕೋ ಜೋ ವೀಡಿಯೋ ದಿಖಾನೆ ಜಾ ರಹೆ ಹೈ ವೋ ಜಾಲಿ ಪಟನ್ ಪಂಚಾಯತ್ ಕಿ ಹೈ. ಆಜ್ ಶಾಮ್ ತಹಸೀಲ್ದಾರ್ ಕಿ ಸದಾರತ್ ಮೇ ಏಕ್ ಮೀಟಿಂಗ್ ಮುನಾಕಿದ್ ಹುಯಿ ಜಿಸ್ಮೇ ಜಾಲಿ ಪಟನ್ ಪಂಚಾಯತ್ ಕೆ ಮೆಂಬರ್ಸ್ ಹಾಜರ್ ಥೆ. ಡಿಸೆಂಬರ್ 2021 ಕೋ ಇಲೆಕ್ಷನ್ ಹೋಕರ್ ತಕರೀಬನ್ ಢಾಯಿ ಸಾಲ ಕಾ ಅರ್ಸಾ ಗುಜರ್ ಗಯಾ, ಅಭಿ ತಕ್ ಉನ್ಕಿ ಬಾಡಿ ಕಾಯಿಮ್ ನಹಿ ಹುಯಿ. ಫಿರ್ ಭಿ ವೋ ತಮಾಮ್ ಮೆಂಬರ್ಸ್ ಅಪ್ನೆ ಅಪ್ನೆ ವಾರ್ಡ್ ಕಾ ಖಯಾಲ್ ರಖ್ತೆ ಆಯೆ ಹೈ. ಜಾಲಿ ಪಟನ್ ಪಂಚಾಯತ್ ಮೇ ಬೇಶುಮಾರ್ ಮಸಾಯಿಲ್ ಹೈ, ಇಸಿ ಕೋ ಮದ್ದ ನಜರ್ ರಖ್ತೆ ಹುಯೆ ತಮಾಮ್ ಮೆಂಬರ್ಸ್ ನೆ ತಯ ಕರ್ಕೆ ಆಜ್ ತಹಸೀಲ್ದಾರ್ ಕಿ ಸದಾರತ್ ಮೇ ಏಕ್ ಹಂಗಾಮಿ ಮೀಟಿಂಗ್ ಕಾ ಇನ್ಕಾದ್ ಕಿಯಾ, ಜಿಸ್ಮೇ ಪಂಚಾಯತ್ ಕಿ ಹದೂದ್ ಮೇ ಜಿತ್ನೆ ಭಿ ಮಸಾಯಿಲ್ ಹೈ ಉನ್ಕಾ ಜಿಕ್ರ ಕಿಯಾ ಗಯಾ, ಜಿಸ್ಮೇ ಪೀನೆ ಕೆ ಪಾನಿ ಕಾ ಮಸಲಾ, ಪೈಪ್ ಲೈನ್ ವಾಟರ್ ಫಿಲ್ಟರ್ ಕಾ ಮಸಲಾ, ನಾಲಿಯೋ ಕಿ ಸಫಾಯಿ ಕಾ ಮಸಲಾ, ಸ್ಟ್ರೀಟ್ ಲೈಟ್ ಕಾ ಮಸಲಾ, ಯು ಜಿ ಡಿ ಕಾ ಮಸಲಾ, ಔರ್ ಸಬ್ಸೆ ಬಡಾ ಮಸಲಾ ಇಂಜಿನಿಯರ್ ಕಾ. ಏಕ್ ಇಂಜಿನಿಯರ್ ದೋ ಜಗಹೋಂ ಪರ್ ಡ್ಯೂಟಿ ಕರ್ ರಹಾ ಹೈ, ಮುನ್ಸಿಪಾಲ್ಟಿ ಔರ್ ಜಾಲಿ ಪಟನ್ ಪಂಚಾಯತ್ ಮೇ. ಇನ್ ತಮಾಮ್ ಬಾತೋ ಪರ್ ಜೋರ್ದಾರ್ ಬಹಸ್ ವ ಮುಬಾಹಸಾ ಚಲಾ. ಇನ್ ತಮಾಮ್ ಬಹಸ್ ವ ಮುಬಾಹಸಾ ಕೋ ದೇಖೇ, ಹಮಾರಿ ಯೇ ವೀಡಿಯೋ ಆಖಿರ್ ತಕ್ ದೇಖೇ ಔರ್ ಅಪ್ನಿ ರಾಯ ಹಮಾರೇ ಕಾಮೆಂಟ್ ಬಾಕ್ಸ್ ಮೇ ಜರೂರ್ ದೇ. ವೀಡಿಯೋ ಕೋ ಲೈಕ್ ಔರ್ ಶೇರ್ ಜರೂರ್ ಕರೇ. ಆಯಿಂದಾ ಏಕ್ ಔರ್ ನಯಿ ವೀಡಿಯೋ ಕೇ ಸಾಥ್ ಆಪ್ಸೆ ರೂಬರೂ ಹೋಂಗೆ. ತಬ್ ತಕ್ ಕೇ ಲಿಯೇ ಆದಾಬ್. ಪಂಚಾಯತ್ ಜಾಲಿಯಲ್ಲಿ ಸರ್ವ ಸದಸ್ಯರ ಮೀಟಿಂಗ್ ಅನ್ನ ನಮ್ಮ ಚೀಫ್ ಆಫೀಸರ್ ಕರೆದಿದ್ರು, ಅದರಲ್ಲಿ ನಾವು ಇದು ಪ್ರಥಮವಾಗಿ ಭಾಗವಹಿಸಿದ್ವಿ. ಇಲ್ಲಿ ಏನಂತಂದ್ರೆ ಇಲ್ಲಿ ಕುಡಿಯುವ ನೀರಿನ ಏನು ಯೋಜನೆ ಕಳೆದ ಒಂದು 25 ವರ್ಷಕ್ಕಿಂತ ಹಿಂದೆ ಆದಂತ ಯೋಜನೆ ಈಗಲೂ ಮುಂದುವರಿತಾ ಇದೆ. ಇದರಿಂದಾಗಿ ಕಡುವಿನಘಟ್ಟ ಪಂಚಾಯತ್ ಇದು ಹೊಳೆಯಲ್ಲಿ ಹಾಕದಂತ ಇದು ಏನು ಅಳವಡಿಸಿದಂತಹ ಪಂಪು ಮತ್ತೆ ಫಿಲ್ಟರು ಹಾಗೂ ಆ ಪೈಪ್ ಲೈನ್ ಎಲ್ಲ ಹಾಳಾಗ್ತದೆ, ಪದೇ ಪದೇ ದುರಸ್ತಿಗೆ ಬರ್ತದೆ ಅನ್ನೋದು ಸದಸ್ಯರು ಎಲ್ಲರೂ ಹೇಳಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಈಗ 40 HP ಪಂಪನ್ನು ಅಳವಡಿಸೋದು, ಅದಕ್ಕೆ ಹೊಸದಾಗಿಂದ ಕ್ರಿಯಾಯೋಜನೆ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಆಯಿತು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಒಳಚರಂಡಿಗಳನ್ನು ಕ್ಲೀನ್ ಮಾಡಿಸೋದು, ಅದೇ ರೀತಿ ಸ್ಟ್ರೀಟ್ ಲೈಟಿಂದ ಒಂದು ಸಮಸ್ಯೆ. ಈ ಟೆಂಡರ್ ತಗೊಂಡಂಥವ್ರು ಸರಿಯಾಗಿ ಸ್ಟ್ರೀಟ್ ಲೈಟನ್ನು ಸರಿಯಾಗಿ ಹಾಕಲಿಲ್ಲ, ಮತ್ತು ಅದನ್ನು ಮೇಂಟೆನೆನ್ ಮಾಡೋದು ಯಾರು ಅಂತ ಹೇಳಿ ಇನ್ನವರೆಗೆ ಸರಿಯಾಗಿ ನಮೂದಾಗಲಿಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಎಲ್ಲ ನಮ್ಮ ಪಂಚಾಯತ್ ಜನಪ್ರತಿನಿಧಿಗಳು ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಸಮಕ್ಷ ನಮ್ಮ ಹತ್ರ ಹೇಳಿದ್ದಾರೆ. ನಾವು ಆಡಳಿತಾಧಿಕಾರಿಯಾಗಿ ಇವತ್ತು ನಾನು ಬಂದು ಮೀಟಿಂಗ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ. ಈ ವಿಷಯವಾಗಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಅದಕ್ಕೆ ಏನು ಕ್ರಿಯಾಯೋಜನೆ ಮಾಡಬೇಕು ಅದನ್ನು ಮಾಡಿಸ್ತೇವೆ. ಮತ್ತು ಇಲ್ಲಿ ಮುಖ್ಯವಾಗಿ ಏನಿದೆ, ಇದು ನಮ್ಮ ಇಂಜಿನಿಯರು ಪ್ರಭಾರವಾಗಿ ಕಾರವಾರದ ಜೊತೆಗೆ ಇಲ್ಲೂ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಇಂಜಿನಿಯರ್ದು ಕೆಲಸ ಸ್ವಲ್ಪ ಸರಿಯಾಗಿ ನಿರ್ವಹಣೆ ಇಲ್ಲ ಅಂತ ಹೇಳಿ ಎಲ್ಲ ಪಂಚಾಯತ್ ಸದಸ್ಯರು ಹೇಳಿದ್ರು. ಅದೇ ರೀತಿ ಯು ಜಿ ಡಿ ಕೆಲಸಗಳು ಆಗಿದ್ದು ಸಮರ್ಪಕವಾಗಲಿಲ್ಲ, ಅದರಿಂದ ಸಮಸ್ಯೆ ಜಾಸ್ತಿ ಆಗಿದೆ ಅಂತಾರೆ. ಅದ್ರ ಬಗ್ಗೆನೂ ನಾ ಸಂಬಂಧಪಟ್ಟ ಇಂಜಿನಿಯರು ಅಥವಾ ಮೇಲಾಧಿಕಾರಿ ಗಮನಕ್ಕೆ ತಂದು ಸ್ವಲ್ಪ ನನ್ನ ಪ್ರಯತ್ನ ನಾನು ಮಾಡಿ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಜ್ ಹಮಾರ ಜಾಲಿಪಟ್ಟಣ ಪಂಚಾಯತ್ ಕಾ ಏಕ ಮೀಟಿಂಗ್ ಜೋ ಹೈ ಬಹುತ್ ದಿನೋ ಕಾ ಜೋ ಹೈ ಏಕ ಯೇ ಥಾ ಹಮಾರಾ, ಲೇಕಿನ್ ಮೀಟಿಂಗ್ ಜೋ ಹೈ ಬುಲಾಯಿ ನಹೀ ಥೇ ಯಾ ಪಟ್ಟಣ ಪಂಚಾಯತ್ ಕಾ ಬಾಡಿ ಅಭಿ ತಕ್ ಬೈಠಾ ನಹೀ. ಇಸ್ಕಿ ವಜಹ ಸೇ ಲೋಗೋ ಕೋ ಜೋ ಹೈ ಬಹುತ ಸಾರಿ ತಕ್ಲೀಫ್ ಹೈ, ಲೇಕಿನ್ ಡಿಸಿಜನ್ ಟೇಕರ್ ಬೋಲ್ ಕೇ ಕೋಯಿ ಭಿ ಚೀಜ್ ಜೋ ಹೈ ನಹೀ ಬನ್ ರಹೀ ಥೀ, ಡಿಸಿಜನ್ ನಹೀ ಹೋ ರಹಾ ಥಾ. ಇಸ್ಕಿ ವಜಹ ಸೇ ಜೋ ಹೈ ಬಹುತ ತಂಗ್ ಆ ಕರ್ಕೆ ಇಸ್ ಬಾರ್ ತಹಸೀಲ್ದಾರ್ ಕೋ ಔರ್ ಚೀಫ್ ಆಫೀಸರ್ ಇಂಜಿನಿಯರ್ ಕೋ ಭಿ ಹಮ್ ಲೋಗ್ ಬುಲಾಯೆ ಥೇ, ಇಂಜಿನಿಯರ್ ಆಜ್ ನಹೀ ಆಯಾ, ಲೇಕಿನ್ ಉಸ್ಕೆ ಬಾವಜೂದ್ ಜೋ ಹೈ ಹಮಾರೇ ಜೋ ಪ್ರಾಬ್ಲಮ್ಸ್ ಥೇ ವೋ ಸಾರಿ ಚೀಜ್ ಜೋ ಹೈ ಡಿಸ್ಕಷನ್ ಲೆವೆಲ್ ಕೇ ಊಪರ್ ಲಾ ಕೇ ಹಮ್ನೆ ಡಿಸ್ಕಸ್ ಕಿಯಾ ಹುವಾ ಹೈ ಹಮಾರೇ ತಹಸೀಲ್ದಾರ್ ಸೇ, ಕ್ಯೂಂಕಿ ವೋ ಅಡ್ಮಿನಿಸ್ಟ್ರೇಟರ್ ಹೈ ಹಮಾರೇ. ಯಹಾಂ ಪರ್ ಯು ಜಿ ಡಿ ಕಾ ಪ್ಲಾನ್ ಪ್ರಾಬ್ಲಮ್ ಜೋ ಹೈ ವೋ ಬಹುತ್ ಬಡಾ ಜೋ ಹೈ ಪ್ರಾಬ್ಲಮ್ ಹೈ ಏಕ್, ಔರ್ ದೂಸರಾ ಪಾನಿ ಕಾ ಪ್ರಾಬ್ಲಮ್ ಹೈ. ಉಸ್ಕೆ ಬಾರೇ ಮೇ ಭಿ ನಯಾ ಪೂರಾ ಕಂಪ್ಲೀಟ್ ಮಷಿನರಿ ಜೋ ಚೇಂಜ್ ಕರ್ನೆ ಕಾ ಏಕ್ ಎಸ್ಟಿಮೇಷನ್ ಬನಾ ಕೇ ಉಸ್ಕೋ ಜೋ ಹೈ ಪೂರಾ ಕಂಪ್ಲೀಟ್ ಅಭಿ ಟೆಂಡರ್ ಬುಲಾನೆ ಕೇ ಲೆವೆಲ್ ಕೇ ಊಪರ್ ಕಿಯೇ ಹುಯೇ ಹೈ. ಔರ್ ತೀಸರಾ ಜೋ ಹೈ ಡ್ರೈನೇಜ್ ಕ್ಲೀನಿಂಗ್ ಕಾ ಮಾಮಲಾ ಜೋ ಹೈ, ಇನ್ಕಾ ಪ್ರಾಬ್ಲಮ್ ಜೋ ಹೈ ಬಹುತ್ ಬಡಾ ಪ್ರಾಬ್ಲಮ್ ಥಾ, ಕ್ಯೂಂಕಿ ಫ್ಲಡ್ ಆಕೆ ಬಹುತ್ ಕುಛ ಜೋ ಹೈ ಪ್ರಾಬ್ಲಮ್ಸ್ ಜೋ ಹೈ ಕ್ರಿಯೇಟ್ ಹೋತಿ ಹೈ. ಯೇ ದೋ ತಿನ್ ಸಾಲೋ ಮೇ ಜೋ ಭಟ್ಕಳ ಜೋ ಝೇಲಾ ಹುವಾ ಹೈ ವೋ ಏಕ್ ತಾರೀಖ್ ಬನ್ ಚುಕಿ ಹೈ. ಇಸ್ಲಿಯೇ ಜೋ ಹೈ ಹಮ್ ಲೋಗ್ ಸಬ್ ಮಿಲ್ ಕರ್ಕೆ ತಾಲೂಕಾ ಆಡಳಿತಾಧಿಕಾರಿ ಕೋ ಬುಲಾ ಕರ್ಕೆ ಉನ್ಕೆ ಸಾಮ್ನೆ ಜೋ ಹೈ ಅಪ್ನಿ ಬಾತ್ ರಖಿ ಹುಯಿ ಹೈ. ಔರ್ ಇಸ್ಕೋ ಕಬ್ ತಕ್ ಪೂರಾ ಕರೆಂಗೆ ಇಸ್ಕಾ ಭಿ ಜೋ ಹೈ ಹಮ್ ಲೋಗೋ ನೇ ಪೂರಿ ತರೀಕೆ ಸೇ ಚರ್ಚಾ ಕಿಯಾ ಹುವಾ ಹೈ, ಆನೆ ವಾಲೆ ದಿನ್ ಮೇ ಬೆಹತರ್ ಹೋಗಾ ಇಸ್ಕಿ ಉಮೀದ್ ಕರ್ತೇ ಹಮ್ ಲೋಗ್. ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರಕಾತು. ಆಜ್ ಜಾಲಿ ಪಟ್ಟನ್ ಪಂಚಾಯತ್ ಕಿ ಏಕ್ ಮೀಟಿಂಗ್ ಹಮ್ ಲೋಗ್ ಕಾಲ್ ಕಿಯೇ ಥೆ, ಚೀಫ್ ಆಫೀಸರ್ ಕೋ ರಿಕ್ವೆಸ್ಟ್ ಕರ್ತೇ ಹುಯೇ ತಹಸೀಲ್ದಾರ್ ಕೋ ಹಮ್ ಲೋಗ್ ಬುಲಾಯೆ. ಆಜ್ ಜೋ ಮೇನ್ ಜೋ ಬೇಸಿಕ್ ನೀಡ್ಸ್, ಪೀನೆ ಕಾ ಪಾನಿ ಕಾ ಮಸಲಾ ಹೋ, ರೋಡ್ ಕಾ ಮಸಲಾ ಹೋ,
ये सभी चीज सही से एक्टिव नहीं है, काम सही से नहीं हो रहा है। सबसे बड़ा प्रॉब्लम यहाँ हमारी बॉडी नहीं है, तो हमारी आवाज हमारे चीफ ऑफिसर तक या तो डीसी तक पहुंचाने का एक रूट नहीं था। इसके लिए टेम्प्रोरी एक मीटिंग हम लोगों ने अरेंज कराई, आज वो सक्सेसफुल होके चली है अल्हम्दुलिल्लाह। आज बहुत से कंप्लेंट्स आए, उसमें मेन सबसे बड़ा प्रॉब्लम यहाँ के इंजीनियर का, जो वर्क टेंडर नहीं कर रहे हैं, कॉल नहीं कर रहे हैं, सभी जो प्रॉब्लम के सॉल्यूशन तक नहीं पहुंच रहे हैं, वो सबसे बड़ा मसला आया। इसके लिए हम लोग तहसीलदार से रिक्वेस्ट किए हैं कि इमीडिएट हम लोगों को एक परमानेंट इंजीनियर और एक दो स्टाफ ऐड करना है पटन पंचायत में, लोगों के मसलों को हल करने के लिए जितना हो सके उतना स्मूथ रनिंग सिस्टम बनाना है। और यूजीडी का जो कंप्लेंट हम लोग रखे हैं, इंक्वायरी कमीशन बैठा के उनके ऊपर सख्त एक्शन लेना बोलने का हमारा सबका डिमांड है। और इसके साथ साथ जो अभी टेम्प्रोरी जो रोड्स हैं जो खराब मतलब बर्बाद हो गए हैं बारिश से, उनके लिए इमीडिएट जो भी वेट मिक्स डाल के रोल करके सभी चीज़ें हैं जो स्कूल बसेस यहाँ जो भटकल में बहुत ज़्यादा घूमते हैं, उनके बच्चों को सहूलत होना स्कूल जाने के लिए, आने जाने के लिए, सभी चीज़ों के लिए होना बोलने का हमारा एक रिक्वेस्ट करते हुए आज एक मीटिंग किए हैं हम लोगों को। तहसीलदार आज वो हमारे इंचार्ज हैं, यहाँ जहाँ बॉडी नहीं है इसके लिए इंचार्ज हैं, वो हम लोगों को आश्वासन दिए हैं कि जल्द से जल्द ये प्रॉब्लम को सॉल्व करते हुए हम लोगों को रहा देंगे। चलो 2 कोटि रुपये रिलीज आगे स्वच्छ भारत मिशनली PPR ಮಾಡಿ ನಮ್ಮ ಲ್ಯಾಂಡ್ ಫಿಲ್ ಸೈಟು ಏನಿತ್ತು ಅದಕ್ಕೆ ನೀವು ಬಳಸ್ಕೊಬೇಕು ಅಂತ. ಇಲ್ಲಿ ಲ್ಯಾಂಡ್ ಫಿಲ್ ಸೈಟು ಆಗಲಿಲ್ಲ, ಅಲ್ಲಿ ಜಾಗ ಎಲ್ಲ ನೋಡಿದ್ರು ಅದು ಗುರುತಿಸಿದ್ರು ಅದು ಆಗಲಿಲ್ಲ. ಈ ನಂತರ ನನಗೆ ಲಾಸ್ಟ್ ಟೈಮು DMAಯಿಂದ ಒಂದು VC ತಗೊಂಡಾಗ ನೀವು ಅದೇನು 2 ಕೋಟಿ ಏನು ನಿಮಗೆ ಅಮೌಂಟ್ ಇದೆ ಕಾಯ್ದಿರಿಸಿದ್ದೀವಿ, ಅದರಲ್ಲಿ ನಿಮಗೆ ವೆಹಿಕಲ್ ಏನಾದರೂ ಬೇಕಾದರೆ ನೀವು ಅದು ನೀವು ಪ್ರಾವಿಷನ್ ಮಾಡಿ ಟೆಂಡರ್ ನೀವೇ ಮಾಡಿಕೊಂಡು DC ಹತ್ರ ನೀವು ಅದೇನೇನು ಬೇಕು ನಿಮಗೆ, ಟ್ಯಾಕ್ಟ್ರಿ ಬೇಕೋ JCP ಬೇಕೋ ಏನು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡಿ ಅಂತ ಹೇಳಿದ್ದಾರೆ ಲಾಸ್ಟ್ ಮೀಟಿಂಗ್, ಒಂದು ತಿಂಗಳಲ್ಲಿ ಮೀಟಿಂಗ್ ತೊಗೊಂಡಿದ್ವಿ ಸರ್. ಅದ್ರ ಪ್ರಕಾರ ಈಗ JCP ಮೇಯ್ನ್ JCP ಇಲ್ಲದೆ ನನಗೊಂದು ಸಮಸ್ಯೆ ಈಗೇನು ಅಂದರೆ ಯಾವುದೋ ಒಂದು ವಾರ್ಡಲ್ಲಿ ಇಮಿಡಿಯೇಟು ಪೈಪ್ ಏನೋ ಹೊಡೆದೋಯ್ತು. ನನಗೀಗ ಅರ್ಧ ಗಂಟೆ ಒನ್ ಅವರಿಗೆ JCP ಕೇಳಿದರೆ ಯಾರೂ ಬರಲ್ಲ. ಇಡೀ ದಿನ JCP ಬೇಕು ಅಂದರೆ ಕೊಡ್ತೀವಿ ಅಂತಾರೆ, ಅರ್ಧ ಗಂಟೆ JCP ಅಂದರೆ ಕೊಡಲ್ಲ. JCP ಇಲ್ಲ ಅಂದರೆ ಅದು ಕೈಯಲ್ಲಿ ಬಗ್ದು ಹಾಕೋಕ್ಕಾಗಲ್ಲ. ಮತ್ತು ಮೇನ್ ವೆಹಿಕಲ್ದು ಸಮಸ್ಯೆನೇ, ವೆಹಿಕಲ್ದು ಈಗ ನಮಗೆ ಪರ್ಮನೆಂಟ್ ಇಂಜಿನಿಯರ್ ಇಲ್ಲದೆ ಇದ್ದಿದ್ದು ದೊಡ್ಡ ಸಮಸ್ಯೆ. ಅವರು ವಾರಕ್ಕೆ 2 ದಿನ ಅದರಲ್ಲಿ ಯಾವ್ದಾದ್ರು ಮೀಟಿಂಗ್ ಇತ್ತು ಅಂದರೂ ಬರಲಿಲ್ಲ. ಈ ಲಾಸ್ಟ್ ಫೆಬ್ರವರಿನಲ್ಲೇ ನಮಗೆ 2 ಆಟೋ ಟಿಪ್ಪರ್ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿರೋದು, ಇದುವರೆಗೂ ಟೆಂಡರ್ ಕರೆದಿಲ್ಲ. ಇಷ್ಟೆಲ್ಲ ಮೇಜರ್ ಸಮಸ್ಯೆಗಳು ಇರೋದ್ರಿಂದ ತಮ್ಮ ಕೆಲಸ ತಾವು ಹೇಳಿದ್ದ ಟೈಮಿಗೆ ನನಗೆ ಮಾಡೋದಕ್ಕೆ ಆಗಿರಲ್ಲ. ಅದನ್ನ ಬಿಟ್ಟು ಮತ್ತೆ ಇನ್ಯಾವುದು ಅಂದ್ರೆ ಈಗ ಇಲ್ಲೇನಾಗಿದೆ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬಿಡ್ತೀನಿ ಸರ್. ಈಗ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ಗಟರ್ ಕ್ಲೀನ್ ಮಾಡೋದು ಏನಿದೆ ಅದು ಏಪ್ರಿಲ್ ಮೇ ನಲ್ಲಿ ಮಾಡಲ್ಲ, ರೊಟೀನ್ ವರ್ಕ್ ಅದು. ಎಲ್ಲಾ ವಾರ್ಡ್ ಅಲ್ಲೂ ಏನಿರುತ್ತೆ ಅದು ಈಗ ಮಾಮೂಲಿ ನಾವು ಈಗ ಮಳೆ ಬಿಡ್ತಂದ್ರೆ ಈಗ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯ್ತು ಅಂದ್ರೆ ಅಕ್ಟೋಬರ್ ಇಂದಾನೆ ಅದು ಪ್ರತಿ ವಾರ್ಡ್ ಅಲ್ಲೂ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ ಅವರಿಂದನೇ ರೊಟೀನ್ ವರ್ಕಲ್ಲಿ ಎಲ್ಲ ವಾರ್ಡಲ್ಲೂ ಅದು ತೆಗಿತಾ ಇದ್ರೆ ಈ ಟೈಮಿಗೆ ಅದು ಸ್ಟಾಕ್ ಆಗಿರಲ್ಲ ಸರ್. ಇಲ್ಲೇನಾಗಿದೆ ಮುಂಚೆಯಿಂದನೂ ಅದು ರೂಢಿ ಮಾಡ್ಕೊಂಡು ಬಂದರೆ ಈಗ ಮಾಮೂಲಿ ಕಾರ್ಮಿಕರು ಏನು ಮಾಡ್ತಾರೆ ಅಲ್ಲೆಲ್ಲ ದಡದಲ್ಲಿರೋದು ಸ್ವಲ್ಪ ಕಸ ಗಿಸ ತೆಗಿತಾರೆ, ಮಾಮೂಲಿ ಅವ್ರು ಬಿಟ್ಟಿರ್ತಾರೆ ಅಂದ್ರೆ ಅವ್ರ ಕಾನ್ಸೆಪ್ಟ್ ಏನು ಹೆಂಗಿದ್ರು 2 ತಿಂಗಳಲ್ಲಿ ಏಪ್ರಿಲ್ ಮೇ ನಲ್ಲಿ ಇದು ಟೆಂಡರ್ ಕರೀತಾರೆ, ಯಾರೋ ಔಟ್ಸೋರ್ಸ್ ಅಲ್ಲಿ ಬರ್ತಾರೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅನ್ನೋದು ಅವ್ರದ್ದು. ಇದರಿಂದನೂ ಸ್ವಲ್ಪ ಸಮಸ್ಯೆ ಆಗಿದೆ. ಈ ಸಲ ಈಗೇನಾದರೂ ನಾನು ಇದ್ದೆ ಅಂದರೆ ಆ ಥರ ಏಪ್ರಿಲ್ ಮೇ ವರೆಗೂ ಅದು ಕಾಯೋದಕ್ಕೆ ಈ ಗಟರ್ ಕ್ಲೀನ್ ಮಾಡೋದಕ್ಕೆ ಕಾಯೋದಕ್ಕೆ ನಾನು ಅವಕಾಶ ಕೊಡಲ್ಲ. ಅಕ್ಟೋಬರಿಂದನೇ ನಾನು ಅದೇನಿದೆ ಪ್ರತಿ ವಾರ್ಡಲ್ಲೂ ನಾನೇ ವಿಸಿಟ್ ಮಾಡ್ತೀನಿ, ನಾನೇ ಅದೇನೇ ಇದ್ರೂ ಸಹ ಕ್ಲಿಯರ್ ಮಾಡಿಸ್ತೀನಿ. ಈ ಸಲ ಮಾಡಿದ್ದೀನಿ, ಮಾಡ್ತಿದ್ದಾರಲ್ಲ ಈಗ ನೋಡಿ ನಾವು ಸಮಸ್ಯೆ ಏನು ಸಮಸ್ಯೆ ಅವ್ರು 5 ಜನ 22 ದಿನ ಮಾಡ್ತಾರೆ ಏನು ಇಲ್ಲ ಅಲ್ಲ ನಾನು ಹೇಳೋ ಪ್ರಶ್ನೆ ಅದು ಯಾಕೆ ಕಾರಣ ಏನು ನೀವು ಯಾಕೆ ಟೆಂಡರ್ ಕರೀಲಿಲ್ಲ ಟೆಂಡ್ರು ಕರೆದಿದೀವಿ ಜನ ಕೊಡಕ್ ಬೇಕಲ್ಲ ಅವನು ಜನ ಸಿಗಲ್ಲ ಅವ್ರಿಗೆ ನಾನು ಕರೆಸ್ತೀನಿ ನಾನೇ ಈಗ 5 ಜನ ತಗೊಂಡೇನೆ ಕೊಟ್ಟಿರೋದು ಇಂಜಿನಿಯರ್ ಟೆಂಡರ್ ಕರೋದ್ರಲ್ಲಿ ಇಂಜಿನಿಯರ್ ಸಮಸ್ಯೆ ಜಾಸ್ತಿ ಉಂಟು ಅಲ್ಲ ಇಂಜಿನಿಯರ್ ಸಮಸ್ಯೆ ಐತಿ ಅದನ್ನ ನಾನು ಫಸ್ಟೇ ಹೇಳ್ಬಿಟ್ಟೆ ನೋಡಿ ನಮ್ದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು
ವಿನಾಯಕ್ ಕರೀತೀನಿ ಸ್ವಲ್ಪ ವಿನಾಯಕ್ ಮಾಡಿ ಬಂದಿದ್ದೇವೆ. ಮೇನ್ ಇದು ಯಾವ ಸೊಲ್ಯೂಷನ್ ಬೇಕು ನಮ್ಗೆ ಅದ್ರ ಬಗ್ಗೆ ಇದು ಮೇನ್ ಎಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ ಒಂದ್ ನಿಮಿಷ ಬಸ್ ಯಾಕೆ ಮಾಡಲಿ ಸರ್? ನಾನು ಮಾರ್ಚ್ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ಅಂದ್ರೆ ನಮ್ದೇನು ಕ್ಲೀನಿಂಗ್ ಇಷ್ಟ ಆಗ್ಬೇಕು ಅಂತ ಹೇಳಿ ಇಲೆಕ್ಷನ್ ಬರೋಕ್ಕಿಂತ ಮುಂಚೆನೆ ನಾನು ರಿಪೋರ್ಟ್ ಕೊಟ್ಟಿದ್ದೆ ಸರ್. ಇಂಜಿನಿಯರ್ ಕಡೆಯಿಂದ ಟೆಂಡರ್ ಆಗುತ್ತೆ ಈಗ ನಿಮ್ಗೆ ಮುನೀರ್ ಬಾಯಿ ಅವ್ರ ಗುರುತ ಇದೆ, ಅವ್ರು ಬಂದ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಗುರುತ ಇದೆ, ಅದರಿಂದ ನಿಮ್ ಗುರುತದಿಂದ ಕೆಲಸ ಆಗ್ತಾ ಇದೆ. ಹಾಗೆ ವಿನಾಯಕ್ ಅವರಿಗೆ ಫೋನ್ ಮಾಡಿದ್ರು ಯಾರು ಗುರುತ ಇದೆ ಅವ್ರದ್ದು ಕೆಲಸ ಆಗ್ತಾ ಇದೆ, ಯಾರ ಗುರುತ ಇಲ್ಲ ಕೆಲಸ ಆಗ್ತಾ ಇಲ್ಲ. ನಾವೇನ್ ಹೇಳುವಂತದಂದ್ರೆ ಎಲ್ಲಾರ್ದು ವಾರ್ಡ್ಗೆ ಸೇಮ್ ಆಗಿ ನೋಡ್ಬೇಕು ಅಧಿಕಾರಿಗಳು, ಹೌದಲ್ಲ? ಒಂದೇ ತರ ನೋಡ್ಕೊಂಡು ಅದಕ್ಕಾಗಿ 5 ಲೇಬರ್ ಇಟ್ಕೊಂಡು 20 ವಾರ್ಡ್ಗೆ ಅಸಾಧ್ಯ. 6 ತಿಂಗಳ ಹೋಗ್ಬಹುದು, 6 ತಿಂಗಳ ಅವರು ಜನರಲ್ಲ, ಕ್ಲೀನಿಂಗ್ ಮಾಡುವವರು ಜನರೇ ಅಲ್ಲ. ಇದೇ ರಿಲೇಟೆಡ್ 4 ಪೌರ ಕಾರ್ಮಿಕರು ನಮ್ಗೆ ಅಪಾಯಿಂಟ್ ಆಗಿದ್ದಾರೆ, ಅವ್ರು ಇಲ್ಲಿದ್ದಾರೆ, ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ? ಪಂಚಾಯತ್ ರೆಗ್ಯುಲೇಷನ್ ಪ್ರಕಾರ ನಾವು ಹೋದ್ರೆ ಅಲ್ಲ, ಅದು ನಮ್ ಕರ್ತವ್ಯ ಅಲ್ಲ, ಪಂಚಾಯತ್ ಕರ್ತವ್ಯ. ಒಂದು ಸರ್ವೆ ಮಾಡಿಸಿ ಅಲ್ಲಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಗಟರ್ದ ಏನ್ ಪ್ರಾಬ್ಲಮ್ ಇದೆ, ಎಷ್ಟು ವಾರ್ಡ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ. 100% ಎಲ್ಲೂ ಆಗ್ಲಿ. 100% ನಾನು ವಿಷಯಕ್ಕೆ ಬರ್ತೀನಿ. ಹೋದ ಸತಿ ಅಸೆಂಬ್ಲಿ ಎಲೆಕ್ಷನ್ಸ್ ಇತ್ತು 2023 ಅಲ್ಲಿ. ಅಸೆಂಬ್ಲಿ ಎಲೆಕ್ಷನ್ಸ್ ಇರುವಾಗ ನಾವು ಇಲ್ಲಿ ಅಧಿಕಾರಿ ನಾವು ಹೊಸದಾಗಿ ಬಂದಿದ್ವಿ, ವರ್ಣೇಕರ್ ಸರ್ ಅವಾಗ ಮುಖ್ಯ ಅಧಿಕಾರಿಗಳು ಇದ್ರು. ಸೇಮ್ ಟೈಮ್ ಏನಾಯ್ತು ಅಂದ್ರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಟೆಂಡರ್ ಕರೆಸ್ಲಿಕ್ಕೆ ಆಗಿಲ್ಲ, ಡಿಲೇ ಆಯ್ತು. ಡಿಲೇ ಆಗ್ಬಿಟ್ಟು ಹೋದ ವರ್ಷ ತುಂಬಾ ಒದ್ದಾಡಿದೀವಿ ಡ್ರೈನ್ ಕ್ಲೀನಿಂಗ್ ಅಲ್ಲಿ. ಆಕೆ ಡ್ರೈನ್ ಕ್ಲೀನಿಂಗ್ ಮಾಡದೆ ಭಟ್ಕಳದಲ್ಲಿ ಏನಾಗ್ತಾ ಇದೆ ಲಾಸ್ಟ್ 2-3 ಇಯರ್ಸ್ ಇಂದ ಹೇಳ್ತೇನೆ ಸರ್ ನಿಮ್ಗೆ, ಆರ್ಟಿಫಿಷಿಯಲ್ ಫ್ಲಡಿಂಗ್ ಆಗ್ತಾ ಇದೆ. ಹೈಟ್ ಇರೋ ಜಾಗದಲ್ಲಿ ಫ್ಲಡ್ ಆಗ್ತಾ ಇದೆ. ಇನ್ನುವರೆಗೆ ಲೈಫ್ ಅಲ್ಲೇ ನಾವು 100 ವರ್ಷದಲ್ಲಿ ಆಗ್ಲಿಲ್ಲ ಅವ್ರ ಮನೆಗೆ ನೀರು ನುಗ್ಲಿಲ್ಲ, ಅವ್ರ ಮನೆಗೆ ನೀರು ನುಗ್ತು. ಹೈಟ್ ಇದೆ, ಎಲಿವೇಟೆಡ್ ಜಾಗದಲ್ಲಿ ನೀರ್ ಮುಗ್ತಾ ಇದೆ. ಇದು ಆಗೋದ್ ಕಾರಣ ಏನಂದ್ರೆ ನಾವೆಲ್ಲ ಕಡೆ ಕಟ್ಬಿಟ್ಟಿದೀವಿ, ಡ್ರೈನ್ಸ್ ನಮ್ದು ಕ್ಲಿಯರ್ ಇಲ್ಲ. ಆತರ ಆಗಿತ್ತು, ನಾವು ಆ ಘಟನೆಯಿಂದ ಕಲ್ತ್ ಬಿಟ್ಟು ನಾವು ಅದಕ್ಕೆ ಏನ್ ಮಾಡಿದೀವಿ ಇವ್ರ ಹತ್ರ ಕೇಳಿ ನೀವು. ಇಲ್ಲಿ ಚೀಫ್ ಆಫೀಸರ್ನು ಇದ್ದಾರೆ, ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ನು ಇದ್ದಾರೆ, ಇಂಜಿನಿಯರಿಂಗ್ ಸೆಕ್ಷನ್ ಸ್ಟಾಫಿಗೂ ಕರೆಸಿ ನಾರಾಯಣ ಅವರಿಗೆ. ನಾನು ಇವರಿಗೆ ಸೆಪ್ಟೆಂಬರ್ ತಿಂಗಳದಿಂದ ಏಪ್ರಿಲ್ ತಿಂಗಳವರೆಗೆ ಎಲ್ಲರಿಗೂ ಸೇರಿ ಒಂದು ಕಡಿಮೆ ಆದ್ರೆ ಒಂದು 100 ಫೋನ್ ಮಾಡಿ ರಿಮೈಂಡರ್ ಮಾಡಿದ್ದೀನಿ, ಟೆಂಡರ್ ಕರೆಸಿ, ಟೆಂಡರ್ ಕರೆಸಿ. ಹೋದ ಸತಿ ನಮ್ಮಿಂದ ಲ್ಯಾಪ್ಸಸ್ ಆಗಿದೆ, ಈ ತರ ಆಗ್ಬಾರ್ದು. ಟೀಮ್ ತರ ಇವ್ರ ಜೊತೆ ನಾನು ಪ್ರತಿ ಒಂದ್ ಸತಿ ಫಾಲೋ ಮಾಡಿದ್ದೀನಿ. ಇವ್ರದ್ದು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇಂದ ಇವತ್ತು ಈ ತರ ಈಶ್ವರಿಗೆ ಹೇಳೋದ್ ಪರಿಸ್ಥಿತಿ ಬಂತು. ಇವರಿಗೆ ನೆನಪಿಲ್ಲ, ಇದಿಲ್ಲ. ನಾನು ಹೇಳಿದ್ದೀನಿ ನೋಡಿ, ಏಪ್ರಿಲ್ ಮೇದಲ್ಲಿ ಮತ್ತು ಇದೇ ತರ ಕೋಡ್ ಆಫ್ ಕಂಡಕ್ಟ್ ಚಾಲು ಆಗುತ್ತೆ. ನಿಮ್ಗೆ ಟೆಂಡರ್ ಕರೆಯೋ ಟೈಮಿಗೆ ಕರೆಕ್ಟ್ ಏನಾಗ್ಬಿಡತ್ತೆ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಟೆಂಡರ್ ಕರೀಲಿಕ್ಕೆ ಆಗಲ್ಲ, ಮತ್ತು ಇನ್ನೂ ಫೇಲ್ ಆಗತ್ತೆ. ಹೋದ್ ಸತಿ ಮಾಡಿದೀವಿ ಎಲ್ಲ ಹೇಳಿದ್ರು ಸಹ ಮತ್ತು ಇವ್ರದ್ದು ಇಂದ ಫೇಲಿಯರ್ ಆಗಿದೆ. ಈ ಫೇಲಿಯರ್ ಆಗಿರೋದು ನಿಮ್ಗೆ ನೆನಪಿರ್ಲಿ, ಇವ್ರು ಸಹ ಒಪ್ಕೊಳ್ತಾರೆ ಎಲ್ಲರೂ ಆಗಿದೆ ಅಂತ. ಇದರಲ್ಲಿ ಯಾರ್ದಾರ್ದೆಲ್ಲ ಏನೇನ್ ಲ್ಯಾಪ್ಸಸ್ ಇದೆ ಅವ್ನ್ ಇವ್ರು ಹೇಳ್ತಾರೆ, ವಿನಾಯಕ್ ಅವರು ಇಂಜಿನಿಯರಿಂಗ್ ಸೆಕ್ಷನ್ ಇದ್ ಮಾಡ್ಲಿಲ್ಲ, ಅವ್ರು ಹೇಳ್ತಾರೆ ಇಂಜಿನಿಯರಿಂಗ್ ಸ್ಟಾಫ್ ಈ ಇಂಜಿನಿಯರ್ ಸರಿ ಮಾಡ್ಲಿಲ್ಲ ಅಂತ. ಒಬ್ರದ್ದು ಒಬ್ರು ಬ್ಲೇಮ್ ಗೇಮ್ ಮಾಡ್ತಾ ಇದಾರೆ, ನಮ್ಗೆ ಇದೇ ತರ ಉತ್ತರ ಸಿಕ್ಕಿರೋದು. ಅರ್ಥ ಆಯ್ತಾ ಸರ್? ಇನ್ನೊಂದು, ಯಾವ್ದು ಫ್ಲಡ್ ಬಂತಲ್ಲ, ಫ್ಲಡ್ ಬಂದು ಯಾವ ಚರಂಡಿಯಲ್ಲಿ ಮಣ್ಣು ಬಿದ್ದಿದೆ ಅಲ್ಲ, ಮತ್ತೆ ಅಲ್ಲೇ ಕಟ್ಕೊಳ್ತಾರೆ. ನಾವು ಯಾಕೆ ಇವತ್ತು ಇಲ್ಲಿ ಬಂದ್ಕೊಂಡು ಹೇಳ್ತಾ ಇದ್ದೀವಿ? ವಿನಾಯಕ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನಾವು, ವಿನಾಯಕ್ ನೀವು ಇನ್ಚಾರ್ಜ್ ಇದ್ದೀರಿ, ನಿಮ್ ಕಂಪ್ಲೇಂಟ್ ಹಾಕಿ ಜನ ನಾವು ಅಲ್ಲಿ ಎತ್ಕೊಂಡು ಬಂದಿದ್ದೇವೆ, ನಮ್ ಕೇಳ್ತಾರೆ ನಿಮ್ದು ಈಗ ಇವತ್ತು ಮೀಟಿಂಗ್ ಕರೆದಿದ್ದೀವಿ, ತಹಸೀಲ್ದಾರ್ ಸಾಹೇಬ್ರು ಇದ್ದಾರೆ, ಇವ್ರು ನಮ್ಮ ಅಧ್ಯಕ್ಷರು, ಈಗ ಅಧ್ಯಕ್ಷರಿಲ್ಲಾಗಿ ಇವ್ರು ಚಾರ್ಜ್ ಇದ್ದಾರೆ, ಹೌದಲ್ಲ? ಇವರಿದ್ದಾರೆ, ಇವ್ರ ಸಮ್ಮುಖದಲ್ಲಿ ಎಲ್ಲ ಪ್ರಾಬ್ಲಮ್ ನಾವು ಇಡ್ಬೇಕಂತ ಅವ್ರಿಗೆ ಗೊತ್ತಾಗ್ಬೇಕು ಏನ್ ಪ್ರಾಬ್ಲಮ್ ಸಮಸ್ಯೆ ಆಗ್ತಾ ಇದೆ. ನೆಕ್ಸ್ಟ್ ಮತ್ತೆ ಫ್ಲಡ್ ಬಂದ್ಕೊಂಡು ಮನೇಲಿ ನೀರ್ ಹೋಗಿದ್ರೆ 10,000 ಕೊಡ್ತೀರಿ ನೀವು. ಎರಡನೇದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಸರ್ ಕರೆಕ್ಟ್ ಅಂತ ಸ್ವಲ್ಪ ಗಮನಕ್ಕೆ ಬರಲಿ. ಕೆಲವಷ್ಟು ಕಡೆಗೆ ಒಂದು ಪುರಾತನ ಕಾಲದಿಂದ ನೀರು ಹೋಗುವಂತದ್ದು ಹೆಸರೇನ ಹೊಸದು ಕೊಟ್ಟಿದ್ದಾರೆ ರಾಜಕಾಲುವೆ ಅಂತ. ಲಾಸ್ಟ್ ಟೈಮ್
ಮಿನಿಸ್ಟರ್ ಮೀಟಿಂಗ್ ಮಾಡಿದವಾಗೂ ಬಹಳಷ್ಟು ಕಂಪ್ಲೇಂಟ್ ಯುಜಿಡಿ ಟೈಮಲ್ಲಿ ಸಹ ಬಂದಿತ್ತು. ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಕೆಲವಷ್ಟು ಕಡೆ ದೊಡ್ಡ ದೊಡ್ಡ ಕಾಲುವೆಯನ್ನ ಮನೆಗಿನ ಎಲ್ಲ ಕಟ್ಟಿ ಸುಮಾರು ಕೆಲವಷ್ಟು ತನ್ನ ಜಾಗ ಸೇಫ್ ಮಾಡ್ಕೊಳ್ಳೋದಕ್ಕೆ ತುಂಬಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಅದನ್ನ ರೋಡ್ ಮ್ಯಾಪ್ ಅನ್ನ ಸರಿಯಾಗಿ ತಗೊಂಡು ಗೌಂಡಾನೆ ಮ್ಯಾಪ್ ಅನ್ನ ಏನ್ ತಗೊಂಡು ಅದನ್ನ ಕ್ಲಿಯರ್ ಮಾಡಿ ದುರಸ್ತವಾಗಿ ಕ್ಲಿಯರ್ ಆಗಿ ಮಾಡಿದ್ರೇನೆ ಅದು ನೀರು ಫ್ಲಡ್ ಸೀದಾ ಲೆವೆಲ್ ಅಲ್ಲಿ ಹೋಗುವಂತದ್ದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಫ್ಲಡ್ ಅಲ್ಲಿ ಹೈಯೆಸ್ಟ್ ಇದು ಬರುವಂತದ್ದು. ಇದು ಒಂದು ವಿಷಯ. ಎರಡನೇ ವಿಷಯ ನಮ್ಮ ಜಾಲಿಪಟ್ಟಣ ಪಂಚಾಯತಿಗೆ ಈಗ ನೀರಿನ ಒಂದು ಪ್ರಾಜೆಕ್ಟ್ ಅನ್ನ ಬಂದು ಸುಮಾರು 2010 ಒಂದು ಪ್ರಾಜೆಕ್ಟ್ ಬಂದು ಆ ಪ್ರಾಜೆಕ್ಟ್ ಅನ್ನ ಸೀಮಿತವಾಗಿತ್ತು ಅಂದ್ರೆ ಅಲ್ಲಿ ಅವಾಗ ಆ ಟೈಮಲ್ಲಿ ಒಂದು 1075 ಜನರಿಗೆ ನೀರಿನ ಕಲೆಕ್ಷನ್ ಅನ್ನ ಕೊಡಬೇಕು ಅನ್ನೋದು ಕಡವನಕಟ್ಟೆ ಡ್ಯಾಮ್ ಇಂದ ಅದನ್ನ ಲಿಫ್ಟ್ ಮಾಡಿ ಟ್ಯಾಂಕ್ ಪರವಾಗಿ ಇದನ್ನು ಕೊಡಬೇಕು ಅನ್ನೋದು ಇದಾಯ್ತು. ಅದನ್ನ ಆ ಟೈಮಲ್ಲಿ ನಾವು ಬಹಳಷ್ಟು ಅಬ್ಜೆಕ್ಷನ್ ಎತ್ತಿದ್ವಿ, ಅದಕ್ಕೆ ಅದು ಕಂಪ್ಲೀಟ್ಲಿ ಸರಿ ಆಗ್ಲಿಲ್ಲ, ಪ್ರಾಜೆಕ್ಟ್ ಅನ್ನ ಮುಂದೆ ಸರಿ ಹೋಗುದಿಲ್ಲ, ಇದರಲ್ಲಿ ಬಹಳಷ್ಟು ವ್ಯತ್ಯಾಸ ಬರ್ತವೆ, ಲೆವೆಲ್ ಮೇಂಟೈನ್ ಮಾಡಲಿಲ್ಲ, ಪೈಪ್ ಅಲ್ಲಿ ಹಾಕ್ಬೇಕಾಗಿತ್ತು, ಕೆಲವಷ್ಟು ಜನರಿಗೆ ಈಗ ನೀರಿನ ಪೈಪ್ ಅನ್ನ ಸಂಪರ್ಕದಲ್ಲಿ ಹೋಗ್ಲಿಲ್ಲ, ಇನ್ನೂವರೆಗೆ 2-3 ಕಿಲೋಮೀಟರ್ ಅಂತೂ ಬಡ ಜನರಿಗೆ ಅದು ಸಿಗ್ಲಿಲ್ಲ, ಆ ಲೆವೆಲ್ ಇದೆ. 2010 ಹಿಡಿದು ಈಗ 2024 ಫೈನಲ್ ಲೆವೆಲ್ ಅಲ್ಲಿ ಬಂದು ನಿಂತ್ಕೊಂಡವಾಗ ಆ 2010 ಹಾಕಿದಂತ ಮಷಿನರಿನೇ ಈಗೂ ಅಲ್ಲಿ ರನ್ ಮಾಡ್ತಾ ಇದಾವೆ. ಇದು ಒಂದು ಹಾಸ್ಯಾಸ್ಪದ ಇದ್ದದ್ದು. ಆ ಮಷಿನರಿ ಏನಿದಾವೆ, 25 ಹೆಚ್ ಪಿದ ಒಂದು ಪಂಪ್ ಹಾಕಿದ್ದಾರೆ, ಅದೇ ಪಂಪು, ಅದೇ ಫುಟ್ಬಾಲ್, ಅದೇ ಇದು, ಅದು ಲೀಕೇಜ್ ಆಗ್ತಾ ಇದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ರಿಪೇರಿಯಲ್ಲಿ ಏನಾದ್ರು ಇವ್ರು ಚಾರ್ಜ್ ಕೇಳಿದ್ರೆ, ನೀವು ಎಷ್ಟು ರಿಪೇರಿ ಮಾಡಿದಿರಾ ಅಂತ ಕೇಳಿದ್ರೆ, 3 ಬಾರಿ ಹೊಸ ಪಂಪ್ ಅನ್ನ ಹಾಕಬಹುದಿತ್ತು ಅಷ್ಟು ಅಮೌಂಟ್ ಅನ್ನ ಕಂಪ್ಲೀಟ್ ರಿಪೇರಿಯಲ್ಲಿ ಹಾಕಿದ್ದಾರೆ. ಆಮೇಲೆ 1075 ಇದ್ದಂತ ಕನೆಕ್ಷನ್ ಗಳನ್ನ ಇವತ್ತು ಕ್ಯಾಲ್ಕುಲೇಟ್ ಮಾಡಿದರೆ 3270 ಇವ್ರ ಆ ಕಡೆ ಇವ್ರ ಅಂಕೆ ಅಂಶದ ಪ್ರಕಾರ ಮತ್ತೆಷ್ಟು ಆಗಿದೆ ಅಂತ ಲೀಗಲ್ ಮತ್ತೆಷ್ಟು ಎಷ್ಟು ಇಲ್ಲಿಗಲ್ ಇದಾವೆ ಸಾಕಷ್ಟು ಇದಾವೆ. ಇದನ್ನ ಈಗಿನ ಕಂಪ್ಯಾರಿಸನ್ ಮಾಡಿದ್ರೆ ಇದರದ್ದು 2 ಪಟ್ಟು ಮಷಿನರಿ ಎಲ್ಲ ಏನ್ ಬೇಕಾಗಿತ್ತು ಅಲ್ಲಿ ಮಾಡ್ಕೊಳ್ಬೇಕಾಗಿತ್ತು, ಅದನ್ನ ಮಾಡಲಿಲ್ಲ. ಈಗ ನೀವು ಬಂದವಾಗ ಅಥವಾ ನಮ್ಮ ಚೀಫ್ ಆಫೀಸರ್ ಏನೋ ನಾವು ಬಂದು ಸುಮಾರು ಕಂಪ್ಲೇಂಟ್ ಅನ್ನು ಕೊಟ್ಟವಾಗ 5 ವರ್ಷದಲ್ಲಿ ಜನರಿಗೆ ನೀರು, ಈ 5 ವರ್ಷದಲ್ಲಿ ಅಂತೂ ಜನರು ಏನು ಪರದಾಡಿದ್ದಾರೆ ಅದು ಹೇಳುವಂತ ವಿಷಯ ಅಲ್ಲ. ನೀರಿನ ಬಗ್ಗೆ ಅಷ್ಟು ದೊಡ್ಡ ತೊಂದರೆಯನ್ನ ತಗೊಂಡಿದ್ದಾರೆ. ಇವ್ರು ಕೊಡುವಂತ ನೀರು ಏನು ಅಂತ ಹೇಳಿದ್ರೆ, ನಾವು ಪಂಚಾಯತ್ನಿಂದ ನಾವು ಸಹ ಈ ಬಾಡಿ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ, ನಿಮ್ಗೆ 3 ತಿಂಗಳ ನಾವು ನೀರು ಕೊಡ್ತೇವೆ. ಯಾವಾಗ ಸೀಸನ್ ಟೈಮಲ್ಲಿ ಆಫ್ಟರ್ ಏಪ್ರಿಲ್ ಮೇ ಜೂನ್ ವರೆಗೆ ಮಳೆ ಬಂತು ಅಂತ ಹೇಳಿದ್ರೆ ಮತ್ತೆ ಇವ್ರು ನೀರನ್ನ ಕೇಳಲಿಕ್ಕೆ ಯಾರು ಬರೋದಿಲ್ಲ, ಅದನ್ನ ಇದು ಮಾಡುವಂತ. ಈಗ ಈ 1000 ಚಿಲ್ಲರೆ ಕಲೆಕ್ಷನ್ ಹೋಗಿ 3,500 ಚಿಲ್ಲರೆ ಕಲೆಕ್ಷನ್ಗೂ ಅಮೌಂಟ್ ಯಾರ್ದು ಬ್ಯಾಲೆನ್ಸ್ ಇಲ್ಲ ಜಾಸ್ತಿ, ಎಲ್ಲರೂ ಅಮೌಂಟ್ ಅನ್ನ ತಗೊಂಡಿದ್ದಾರೆ. ಲೆವೆಲ್ ಮೇಂಟೈನ್ ಆಗ್ಲಿಲ್ಲ, ನೀರು ಹೋಗಲಿಲ್ಲ ಜನರಿಗೆ, ನೀರು ಸಿಗ್ಲಿಲ್ಲ. ನಾವು ಇವರಿಗೆ ಪ್ರೊಟೆಕ್ಟ್ ಮಾಡ್ಕೊಂತ ಬಂದಿದ್ದೇವೆ, ಯಾರಿಗೆ ಆಫಿಷಿಯಲ್ ಲೆವೆಲ್ಗೆ ಪ್ರೊಟೆಕ್ಟ್ ಮಾಡ್ಕೊಂತ ಬಂದಿದ್ದೇವೆ. ಇನ್ನು ಮುಂದೆ ಅದು ಟೋಟಲ್ ಆಗ್ಬಾರ್ದು ಅನ್ನೋಂಥದ್ದು, ಈಗ ಒಂದು 10 ದಿನದಿಂದ ನಾವೇನು ಸಾಹಸ ಮಾಡಿದ್ವಿ ಅವಾಗ ಹೋಗಿ ಒಂದು ಕಂಪ್ಲೀಟ್ ಒಂದು ಇದನ್ನ ಡಯಾಗ್ರಾಮ್ ಅನ್ನೋದು ಇವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಆ ನೀರಿನ ಸಲುವಾಗಿ ಒಂದು ಸಂಬಂಧಪಟ್ಟು ಇದನ್ನ ಮಾಡ್ಲಿಕ್ಕೆ ಫಿಲ್ಟರ್ ಸಹ ಚೇಂಜ್ ಆಗ್ಬೇಕು, ಫೈನಲ್ ಆಗ್ಬೇಕು ಒಂದು. ಆಮೇಲೆ ನೀರಲ್ಲಿ ಎರಡನೇ ವಿಷಯ, ನೀರಲ್ಲಿ ನೋಡಿ, ನೀರು ಇವ್ರು ಕೊಡುವಂತ ನೀರು ಇದೆಯಲ್ಲ, ಜನರಿಗೆ ಸಾಕಾಗುವಂತ ನೀರಂತೂ ಈವರೆಗೆ ಅವ್ರು ಕೊಡ್ಲಿಲ್ಲ. ಮುಂದೆ ಕೊಡ್ತಾರ ಅನ್ನೋ ಗ್ಯಾರಂಟಿ ಏನಾದ್ರು ಇಟ್ಕೊಳ್ಬೇಕಂದ್ರೆ, ಈಗ ಇವರು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಇಷ್ಟು ಜನರಿಗೆ ಬೇಕಾಗುವಂತ ನೀರನ್ನ ನಾವು ಪೂರೈಸ್ತೀವಿ ಅಂತ ಹೇಳಿದ್ರು ಇವ್ರು ಒಪ್ಕೊಳ್ಳಲ್ಲ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ವರ್ಷ ಬಂದಂತ ಬರಗಾಲ ಏನಾದ್ರು ಬಂದ್ರೆ ಮತ್ತೆ ಎಲ್ಲೂ ತಲೆ ಎತ್ತದ ಅಂತ ಚಾನ್ಸಸ್ ಇರುವುದಿಲ್ಲ, ತಲೆ ಎತ್ತಲಿಕ್ಕೂ ಬರುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ನಾವು ಒಂದು ಪಂಚಾಯತ್ ಅಲ್ಲಿ ಅವರಿಂದ ತಗೊಂಡು ಅವರ ಅಮೌಂಟ್ ಅನ್ನ ಕಟ್ಟಿದ್ದಾರೆ, ಪಕ್ಕದ ಕನೆಕ್ಷನ್ ಅಮೌಂಟ್ ಅನ್ನ ಕಟ್ಟಿದ್ದಾರೆ, ಪ್ರತಿ ವರ್ಷ ಅಮೌಂಟ್ ಕಟ್ತಾ ಇದ್ದಾರೆ. ಇದೆಲ್ಲದಾದ್ಮೇಲೆ ಅವ್ರು ಬೇಕಾಗಿದ್ದ ಬೇಸಿಕ್ ನೀಡ್ಸ್ ಅನ್ನ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅವರನ್ನ ದ್ರೋಹ ಬಗ್ಗೆ ಇದ್ದೇವೆ ಜನರಿಗೆ. ನಾವು ಮತ್ತೆ ಚುನಾಯಿತ ಪ್ರತಿನಿಧಿ ಆಗ್ಲಿಕ್ಕೆ ಅಥವಾ ಇಲ್ಲಿ ಯಾವ ಅಧಿಕಾರಿ ಕೂತ್ಕೊಂಡು ಹೇಳಲಿಕ್ಕೂ ಅವಕಾಶ ಇಲ್ಲ ಅವ್ರಿಗೆ. ಇವ್ರದೇ ಮಾತಿಗೆ ಮುಂದುವರಿಸಿ ಹೇಳ್ತೇನೆ, ಸಮಸ್ಯೆ ಏನಂತ ಹೇಳ್ತೇನೆ, ಸಮಸ್ಯೆ ಡ್ಯಾಮ್ ಅಲ್ಲಿ ನೀರ್ ಇದ್ಬಿಟ್ಟು ನಾವು ಕೊಡದೇ ಇದ್ರೆ ಅದು ನಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಮತ್ತೆ ನಮ್ಮ ಸಿಸ್ಟಮ್ ಫೇಲಿಯರ್. ಡ್ಯಾಮ್ ಅಲ್ಲಿ ನೀರಿಲ್ಲ, ಓಕೆ, ಅದಕ್ಕೆ ಪರಿಹಾರ ಇಲ್ಲ. ಡ್ಯಾಮ್ ಅಲ್ಲಿ ನೀರು ಯಾವ ತರ ಸಂಗ್ರಹ ಮಾಡಬೇಕು ಅದು ಬೇರೆ ವಿಷಯ. ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಜನರಿಗೆ ಗೊತ್ತುಂಟು ಈ ಬಾರಿ ಆಗಿರೋದು, ಹೋದ ಸತಿ ಆಗಿರೋದು, ಡ್ಯಾಮ್ ಅಲ್ಲಿ ಸಫಿಷಿಯಂಟ್ ನೀರಿರುತ್ತೆ. ನಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲಿಯರ್, ನಾವು ನಮ್ಮ ಸಿಸ್ಟಮ್ ಸರಿ ಇಲ್ಲ, ವಾಟರ್ ಸಪ್ಲೈದು ನಮ್ಮ ಟ್ಯಾಂಕ್ ಸರಿ ಇಲ್ಲ, ನಮ್ಮ ಸಪ್ಲೈ ಲೈನ್ ಸರಿ ಇಲ್ಲ, ವಾಟರ್ ಸಪ್ಲೈ ಲೈನ್, ನಮ್ಮ ಪಂಪ್ ಸರಿ ಇಲ್ಲ, ನಮ್ಮ ಸ್ಟಾಫ್ ನು ಸರಿ ಇಲ್ಲ. ಅದ್ರ ಜೊತೆಗೆ ಮಾಡಿದ್ರಾ ಫಿಲ್ಟರ್ ಹೌಸ್ ಪೈಪ್ ಲೈನ್ ಎಲ್ಲ ಅಂದ್ರಲ್ಲ,
ಅದು ಸರ್ ನಗರೋತ್ಥಾನ ನಾಲ್ಕನೇ ಅಂತ ಏನು ಈಗ ನಾವು ಇದು ಮಾಡಿದ್ವಲ್ಲ ಅದರಲ್ಲಿ 25 ಲಕ್ಷ ನಮ್ಮ ಪಂಪ್ ಹೌಸಿಗೆ ಅಂತಲೇ ಇತ್ತು. ಅದನ್ನ ಇವತ್ತು ಇಂಜಿನಿಯರ್ನ ಕಾರವಾರಕ್ಕೆ ಅದಕ್ಕೆ ಟೆಂಡರ್ ಕರೆಯೋದಕ್ಕೆ ಅಂತಲೇ ಆ ಪಿ ಎಂ ಸಿನವರು ಎಸ್ಟಿಮೇಟ್ ಎಲ್ಲ ಮಾಡಿದ್ದಾರೆ ಸರ್. ಪಂಪು ಟಿ ಸಿ ಎಲ್ಲದಕ್ಕೂ 25 ಲಕ್ಷ ಏನ್ ಬೇಕು. ನಮ್ಮ ವಯಸ್ಸನ್ನ ನಮ್ಮ ವಯಸ್ಸು ಬಂದ್ಮೇಲೆ ಅವಾಜ್ ಏನು ಬಂತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿ ಈಗೇನ್ ಮಾಡಿದಿರಲ್ಲ ಇದು ಒಂದ್ ವರ್ಷ ಅಥವಾ ಒಂದೂವರೆ 2 ವರ್ಷದ ಮೊದ್ಲೇ ಮಾಡ್ತಿದ್ರೆ ಅದ್ ಎಷ್ಟೋ ಒಂದು ಉಪಕಾರ ಆಗ್ತಿತ್ತು ಜನರಿಗೆ. ಇದು ನಾವ್ ಮಾಡಂಗಿರ್ಲಿಲ್ಲ ಸರ್, ಅವ್ರು ಮಾಡ್ಬೇಕಿದ್ದು ಸರ್ ಟೆಂಡರ್ ನಾವ್ ಮಾಡಿದೀವಿ ಸರ್. ಇದರಲ್ಲಿ ಸೂಪರ್ವೈಸರ್ ಪೋಸ್ಟ್ ಅಲ್ಲಿ ಒಂದು ಎಸ್ ಟಿ ಇರ್ಬೇಕು ವಾಟರ್ ಸಪ್ಲೈ ಮೇನ್ ಒನ್ ಆಫ್ ದ ಬೇಸಿಕ್ ನೀಡ್. ಅದು ಕಂಪ್ಲೇಂಟ್ ಬರ್ತಾ ಇರೋದೇ ಅದರಿಂದ. ಇಡೀ ಪಂಚಾಯತ್ ಅಲ್ಲಿ ಎಲ್ಲರಿಗೂ ಸಮಸ್ಯೆ ಆಗಿರುತ್ತೆ. ಹೊಸ ಪಟ್ಟಣ ಪಂಚಾಯತ್ ಅಲ್ವಾ, ಇದಕ್ಕೆ ಏನ್ ಸಿಬ್ಬಂದಿಗಳು ಬೇಕು? ಸಿಬ್ಬಂದಿ ಇದ್ದಾರೆ ಸರ್, ಚಾರ್ಜ್ ಕೊಡಿ. ಸಿಬ್ಬಂದಿ ಇದ್ದಾರೆ, ಸಿಬ್ಬಂದಿ ಇದ್ದಾರೆ, ಚಾರ್ಜ್ ಕೊಡ್ಬೇಕಲ್ಲ. ಉಜ್ವಲಿಗೆ ಪ್ರಾಬ್ಲಮ್ ಏನಿದೆ ಸರ್? ನನ್ನ ವಾರ್ಡ್ ಅಲ್ಲಿ 7-8 ತಿಂಗಳ ಮುಂಚೆ ಮಳೆಗಾಲ ಸೆಕೆಗಾಲ ಬೇಸಿಗೆಗಾಲ ಬರ್ತದಂತ ನಾನು ಬಂದ್ಕೊಂಡು ಒಂದು ವಾಟರ್ ಲೈನ್ ಹೇಳಿದ್ದೇನೆ ಮಾಡ್ಲಿಕ್ಕೆ. ನಿಮ್ಗೂ ಹೇಳಿದ್ದೇನೆ, ಇಂಜಿನಿಯರಿಗೆ ನೀವು ಹೇಳಿ, ನೀವು ರೆಡಿ ಮಾಡ್ಕೊಳ್ಳಿ. ಬೋರು 2.5 ವರ್ಷದ ಹಿಂದೆ ಒಂದು ಬೋರ್ ಇತ್ತಿಲ್ಲಿ, ಅದು ಎಲ್ಲರಿಗೆ ಆಶ್ವಾಸನೆ ಕೊಟ್ಕೊಂಡು ನನ್ನ ವಾರ್ಡ್ ಅಲ್ಲಿ ಹೊಡೆಸಿದ್ದೆ ನಾನು. ಯಾರಿಗೂ ನೀರು ಕಮ್ಮಿ ಆದ್ರೆ ಈ ಬೋರ್ ಅಲ್ಲಿ ನೀರು ಬರ್ಲಿಕ್ಕೆ ಅಂತ ಪ್ರಾರ್ಥನೆ ಮಾಡಿ ನಿಮ್ ನೀರು ಕೊಡುವ ಅಂತ. ದೇವ್ರ ದಯಿಂದ 5.5 ಇಂಚ್ ನೀರು ಬಂತು, 6 ಇಂಚ್ ಹೈಯೆಸ್ಟ್ ನೀರ್ ಹೌದಾ ಬಂದ್ಕೊಂಡು ಅದಕ್ಕೆ ಒಂದು ಪೈಪ್ ಲೈನ್ 10 ಲೈನ್ ಲೆಂತ್ ಪೈಪ್ ಹಾಕಿದ್ರೆ ಈ ಲೈನಿಗಾಗಿ ಎಲ್ಲ ಅರ್ಧ ನನ್ನ ಎಲ್ಲ ಇಡೀ ವಾರ್ಡ್ ಸಪ್ಲೈ ಮಾಡಬಹುದು. 6 ಇಂಚ್ ಸಾಮಾನ್ಯ ನೀರಲ್ಲ ಹೇಳಿ ಸರ್. ಇಂಜಿನಿಯರಿಗೆ ನಾ ಡೈರೆಕ್ಟ್ ಪಾಯಿಂಟ್ ಅಲ್ಲಿ ಬರ್ತೇನೆ ಸರ್, ನಂಗೆ ಅದು ಸುತ್ತಾಡಿ ಸುತ್ತಾಡಿ ಮಾತಾಡಲಿ ನೋಡಿಲ್ಲ, ಡೈರೆಕ್ಟ್ ಹೇಳ್ತೇನೆ. ಇಂಜಿನಿಯರಿಗೆ ಪ್ರತಿ 2 ದಿನಕ್ಕೊಂದ್ಸತಿ ಅವ್ರು ಹೇಳಿದ ಟೈಮಿಗೆ ಮಂಗಳವಾರ ಶುಕ್ರವಾರ ಮತ್ತೆ ಶನಿವಾರ ಮಂಗಳವಾರ ಬರ್ತೇನೆ ಅಂತ ಹೇಳು. ನಾನು ಕಾರವಾರದಲ್ಲಿ ಇದ್ದೇನೆ, ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ. ಅವ್ರ ಶೆಡ್ಯೂಲ್ ನಾನು ಆರಾಮ್ಸೆ ಬರ್ಬೋದಿತ್ತು, ಬರಿಬೋದಿತ್ತು 2-3 ತಿಂಗಳದ್ದು ಅಷ್ಟು ಫಾಲೋಅಪ್ ಮಾಡಿದ್ರೆ ಸಹ 10 ಲೆಂತ್ ಪೈಪ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ಇವ್ರಿಗೆ ಹೇಳಿದ್ರು ಚೀಫ್ ಆಫೀಸರ್, ನಾವೇನು ಹೇಳುದು ಸರ್, ನಾವು ಕ್ವಶನ್ ಕೇಳ್ತಾ ಇದ್ದೇನೆ. ನಾವು ಕೇಳೋದು ಚೀಫ್ ಆಫೀಸರ್ ಆರ್ಡರ್ ಮಾಡಿದ ನಂತರ ಇಂಜಿನಿಯರ್ ಕೆಲಸ ಮಾಡೋದ್ ಕೆಲಸನ? ಇಂಜಿನಿಯರ್ ಆರ್ಡರ್ ಮಾಡಿದ ನಂತರ ಚೀಫ್ ಆಫೀಸರ್ ಕೆಲಸ ಮಾಡೋದ್ ಕೆಲಸನ ಹೇಳಿ? ಚೀಫ್ ಆಫೀಸರ್ ಹೇಳಿದ್ದೆ ಅವರು, ಇವ್ರು ಆರ್ಡರ್ ಮಾಡಿದ್ರು ಸರ್. ಇಂಜಿನಿಯರ್ ಇಲ್ಲಿ ಯಾವ್ದು ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಅವರಿಗೆ ಎರಡೆರಡು ಕಡೆ ಹಾಕಿದ್ದಾರೆ. ಪಟ್ಟಣ ಪಂಚಾಯತ್ ನಿಮ್ ಬಾಯಿಂದ ಹೇಳಿದ್ರಿ, ಪಟ್ಟಣ ಪಂಚಾಯತ್ ಒಂದು ಹೊಸ ಪಟ್ಟಣ ಪಂಚಾಯತ್, ಮುನ್ಸಿಪಾಲಿಟಿಗಿಂತ ಜಾಸ್ತಿ ಡೆವಲಪ್ಮೆಂಟ್ ಇರ್ಬೇಕಾಗಿದೆ. ಇಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಈಗ ಡೆವಲಪ್ಮೆಂಟ್ ಆಗ್ತಾ ಇರೋದು ನಮ್ಗೆ ಏನಾಗ್ತಾ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಪಟ್ಟಣ ಪಂಚಾಯತ್ ಟ್ಯಾಕ್ಸ್ ತಗೊಳ್ತಾ ಇದ್ದೀರಿ, ಪಂಚಾಯತ್ ಕೆಲಸನೂ ಆಗ್ತಾ ಇಲ್ಲ ಇಲ್ಲಿ ಹೌದಲ್ಲ. ಅದಕ್ಕಾಗಿ ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಹೋಗ್ತಾ ಇದ್ದೇವೆ. ಇದ್ದಾಗ ನಾವು ಜನರಿಗೆ ಏನ್ ಹೇಳ್ತೇವೆ, ಒಂದು ವಾರದಲ್ಲಿ ಅದು ಪೈಪ್ ಲೈನ್ ಆಗ್ತದೆ ನಿಮ್ಗೆ. ಅಂಗನವಾಡಿಗೆ ನೀರಿಲ್ಲ ಸರ್, ಅಲ್ಲಿ ಬೇಸಿಕ್ ಅಂಗನವಾಡಿಗೆ ಮಕ್ಕಳು ಬರ್ತಾರೆ 10-12 ಮಕ್ಕಳು, ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ಲಾಸ್ಟ್ ಟೈಮ್ ಅಲ್ಲಿ ಕಡಿಮೆ ಅಂದ್ರೆ ಒಂದು 10 ದಿನ ನೀವು ನೀರು ಕೊಡುವಂತ ಲೆವೆಲ್ ಅಲ್ಲಿ ಹೋಗ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಿಮ್ಗೆ ಟಿ ಸಿ ಇದ್ದದನ್ನು ಸುಟ್ಟು ಹೋಯ್ತು. ಮೊದ್ಲೇ ಇದ್ದಿದ್ದು ಡಿ ಸಿಯನ್ನ ರಿಪೇರ್ ಮಾಡಿಸುವಂತದಕ್ಕೆ ಎಲ್ಲ ವಾಟರ್ ಮ್ಯಾನ್ ಇಂದ ಹಿಡಿದು ಚೀಫ್ ಆಫೀಸರ್ ನೋಡಿ, ಚೀಫ್ ಆಫೀಸರ್ ಕೇಳಿದ್ರೆ ಇದೇ ಉತ್ತರ ಇತ್ತು. ಎದುರಿಗಿದಾರ ಕೇಳಬೇಕು ಸರ್, ನಾನು ಸಹ ಹೇಳಿದೀನಿ ಇಮಿಡಿಯೇಟ್ ಆಗಿ ಅದು ರಿಪೇರಿಯಲ್ಲಿ ಕಳಿಸ್ಬೇಕು. ನೀವು ಕಳಿಸಿ ಅದು, ಇಲ್ಲಾಂದ್ರೆ ಮುಂದೆ ಸುಮಾರು ತೊಂದರೆ ಆಗ್ತದೆ, ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗ್ತದೆ ಅಂತ ಚೀಫ್ ಆಫೀಸರ್ ಹೇಳಿದ್ರು. ಇಂಜಿನಿಯರ್ ಡಿಸಿಷನ್ ತಗೊಳ್ಳಿಲ್ಲ. ಅದು ಮೊದ್ಲಿನ ಪಂಪ್ ಇದನ್ನ ಟಿ ಸಿನ ರೆಡಿ ಇರ್ತಿದ್ರೆ ಅದು ಸ್ಟ್ಯಾಂಡ್ ಬೈ ಹಾಕ್ಲಿಕ್ಕೆ ಇಮಿಡಿಯೇಟ್ ಏನಾದ್ರು ಮಾಡಿ ಕೊಡಬಹುದು. ಅಕಾಲದಲ್ಲಿ ಅವ್ರು ಕೆಲಸವನ್ನ ಡಿಸಿಷನ್ ತಗೊಳ್ಳಿಲ್ಲ. ಅರವಿಂದ್ ಕಾಂಟ್ರಾಕ್ಟ್ ಕಾಪರೇಟ್ ಮಾಡ್ಲಿಕ್ಕೆ ತಯಾರಿಲ್ಲ, ಪಟ್ಟಣ ಪಂಚಾಯತ್ ಬಿಲ್ ಎಲ್ಲ ಆಗುದಿಲ್ಲ.
ಈಗ ಇವ್ರು ಜೆಸಿಬಿ ದುಡ್ಡು ಹಾಕಬೇಕು, ಕಾಂಟ್ರಾಕ್ಟರ್ ಒಳಗೆ ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಆಮೇಲೆ ಬಿಲ್ ಮಾಡ್ಕೊಂಡು ಕೊಟ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾ ಇಲ್ಲ, ಇಂಜಿನಿಯರ್ ಬಿಲ್ ಪಾಸ್ ಮಾಡ್ಕೊಡ್ತಾ ಇಲ್ಲ, ಅದೇ ಗೊತ್ತಾಯ್ತು. ಇಲ್ಲ ಅಂದ್ರೆ ಎಷ್ಟು ಜನ ಅಡ್ವಾನ್ಸ್ ಅವ್ರು ಮಾಡ್ತಾರೆ, ಕಡೆಗೆ ಅದು ಶೆಲ್ಲಪುತ್ರ ರೋಡ್ ಮಕ್ಕಳಿಗೆ ಸ್ಕೂಲ್ ನೀವು ಈಗ ಮೀಟಿಂಗ್ ಆದ ನಂತರ ಸ್ವಲ್ಪ ಆ ಕಡೆ ನೋಡಿ, ಮೇನ್ ರೋಡ್ ಅದು ನಮ್ದು ಸಂಸಮ್ ಬೇಕ್ರಿ, ನನ್ ಮತ್ತೆ ಇರ್ಫಾನ್ ವಾರ್ಡ್ ಇಂದು ಸೆಂಟರ್ ರೋಡ್ ಅದು ಮಾತ್ರ ಪಂಚಾಯತ್ ಅಲ್ಲಿ ವೆಟ್ ಮಿಕ್ಸ್ ಇದೆ, ಜನ ಇಲ್ಲ, ಗಾಡಿ ಇಲ್ಲ, ನೀವು ಗಾಡಿ ತಗೊಂಡ್ ಬಂದ್ ಜನ ತಗೊಂಡ್ ಬಂದ್ರೆ ನಾವು ಹಾಕೊಡ್ತೇವೆ. ಇದೇ ಮಾಡುದಿದ್ರೆ ನಾವು ಚುನಾಯಿತ ಪ್ರತಿನಿಧಿ ಯಾಕೆ ಹಾಕುದು, ನಾವೇ ಮಾಡ್ಬೋದಿತ್ತಲ್ಲ ಇಂಡಿವಿಜುವಲಿ. ಈಗ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಸರ್. ನೋಡಿ, ಚೀಫ್ ಆಫೀಸರ್ ಅವರು ನಮ್ಮ ಏರಿಯಾದಲ್ಲಿ ಎರಡು ಮನೆಗೆ ಆರ್ಟಿಫಿಷಿಯಲ್ ಫ್ಲಡಿಂಗ್ ಆಗ್ತಿತ್ತು, ಒಂದ್ ಡ್ರೇನ್ ಸ್ವಲ್ಪ ಹೈಟ್ ಮಾಡ್ಬೇಕಿತ್ತು ಲಿಂಟಲ್ ಏರ್ಸ್ಬಿಟ್ಟು. ಮುಖ್ಯಾಧಿಕಾರಿಗಳು ಇಂಜಿನಿಯರಿಗೆ ಇದ್ ಮಾಡ್ರು ಸೈಟ್ ವಿಸಿಟ್ ಮಾಡಿ ಅಂತ, ಇವರು ಸೈಟ್ ವಿಸಿಟ್ ಮಾಡಿಬಿಟ್ಟು ಇಂಜಿನಿಯರ್ ಇನ್ಸ್ಟ್ರಕ್ಷನ್ ಮಾಡಿದ್ರು, ಮಾಡ್ಕೊಡಿ ಅದು ಮೂವತ್ತು ಸಾವಿರದ ಕೆಲಸ ಇದೆ ಅಂತ ಮಾಡ್ಕೊಳ್ಳಿಲ್ಲ. ಪರ್ಸನಲಿ 18.5 ಸಾವಿರ ರೂಪಾಯಿ ಕಳಿಸಿ ಬಿಲ್ ಸರಿಗೆ ಹಾಕಿದ್ದೀನಿ, ನನ್ನ ದುಡ್ಡು ಹಾಕ್ಬಿಟ್ಟು ಮಾಡಿದ್ದೀನಿ, ಈ ವರ್ಷ ಮತ್ತೆ ನಾನು ಬಯಸ್ಕೊಳ್ಳಿಕ್ಕೆ ಇಡೀ ಶಾಪ ಹಾಕ್ತಿದ್ದಾರೆ ಜನ ನಮಗೆ. ಮತ್ತೆ ನಾನು ಅವ್ರ ಮನೆ ಹೋದ ವರ್ಷ ಸಂಡಾಸ್ ಟ್ಯಾಂಕಿದ್ ನೀರೆಲ್ಲ ಮನೆ ಅವ್ರು ನುಗ್ಗಿ, ಎಲ್ಲ ಮನೆ ಮೇಲ್ಬತ್ತಿಯಿಂದ ಬಂದಿದ್ದು ನೀರು ಅವ್ರ ಮನೆ ನುಗ್ಗಿ, ನಾವು ಏರಿಯಾ ಜನರು ಎಲ್ಲ ಯೂತ್ ಕ್ಲಬ್ ಅವರು ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ಕರೀತಾರೆ ನಾವು ರೆಪ್ರೆಸೆಂಟೇಟಿವ್, ಆ ಸಂಡಾಸ್ ನೀರು ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಕಾ? ಬೇಸಿಕ್ ಸಣ್ಣ ಪುಟ್ಟ ಕೆಲಸ ಇದೆ, ವೆಟ್ ಮಿಕ್ಸ್ ಹಾಕುವಂತದ್ದು, ಮಣ್ಣು ಹಾಕುವಂತದ್ದು, ಜೆಸಿಬಿ ಹಾಕಿ ಅದು ಲೆವೆಲ್ ಮಾಡುವಂತದ್ದು, ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಕಡೆ ರೋಡ್ ಇಲ್ಲ, ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ಆದ್ರೂ ನಾವೇನ್ ಮಾಡ್ಕೊಳ್ಬೇಕು ಸರ್. ನಮ್ಮ ನಮ್ ಲೆಕ್ಕದಲ್ಲಿ ಎಲ್ಲರೂ ಇಲ್ಲಿ ಗೊತ್ತಿದ್ದವರೇ ಇದ್ದಾರೆ, ಕಾನೂನು ಅದು ಇದು, ಸ್ವಲ್ಪ ಫ್ಲಡ್ಗೆ ಬಂದಂತ ದುಡ್ಡು ಇರ್ತದೆ, ಯಾವ್ದ್ಯಾವ್ದೋ ದುಡ್ಡು ಇರ್ತದೆ, ಅದ್ ತಕೊಂಡ್ ಬಂದು ಇಲ್ಲಿ ಮಾಡಬಹುದಲ್ಲ ಅಂತ ನಾವು ಕೇಳ್ತಾ ಇರುವಂತದ್ದು. 10-20 ಸಾವಿರ ಇದ್ದು ಕೆಲಸ ಇದೆ ಅಲ್ಲ, ಯಾವ್ದು ಡಿಸಿಷನ್ ಅನ್ನ ತಗೊಳ್ಳುವಂತದ್ದು ಸದ್ಯದಲ್ಲಿ ಇಲ್ಲ, ಯಾರು ಇಂಜಿನಿಯರ್ ತಗೊಳ್ಳೋದಿಲ್ಲ. ಅದು ಎಮರ್ಜೆನ್ಸಿ ಇದೆ, ಮೇಜರ್ ಶಾಲಾ ಮಕ್ಕಳದು ಅಥವಾ ಅಲ್ಲಿ ಎಜುಕೇಶನ್ ಬೋರ್ಡ್ ಅಲ್ಲಿ ತೊಂದರೆ ಆಗ್ತದೆ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ, ವೃದ್ಧರಿಗೆ ತೊಂದರೆ ಆಗ್ತದೆ, ಇದೆಲ್ಲ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೀಗ ನಮ್ಮ ಈಶ್ವರ್ ಅವ್ರು ಹೇಳಿದಾರಲ್ಲ, ಆ ಟೈಪ್ ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಿ ಹೇಳಿಬಿಟ್ರೆ ಇದನ್ನು ಮುಂದಾಗುವಂತ ಕತೆ ಇದೆಯಲ್ಲ, ಮತ್ತೆ ಪಟ್ಟಣ ಪಂಚಾಯತ್ ಹಾಳಾಗೋದ್ಬಿಟ್ರೆ ಅದಕ್ಕೊಂದು ಸುಧಾರಣೆ ಇಂಜಿನಿಯರ್ ಒಂದು ಪರ್ಮನೆಂಟ್ ಇಂಜಿನಿಯರ್ ಇದಾರಲ್ಲ, ಈಗ ಯಾವ್ದೋ ಇದರಲ್ಲಿ ಒಂದು ಪರ್ಮನೆಂಟ್ ಇಂಜಿನಿಯರ್, ಈಗ ನಮ್ಮ ಮುಖ್ಯಾಧಿಕಾರಿ ಹೇಳಿದಂಗೆ ಒಂದು ಜೆಸಿಬಿ ಅದು ಮಸ್ಟ್ ನಮ್ಗೆ ಬೇಕು. ಅದು ಯಾವ ಇದರಲ್ಲಿ ನೀವು ತೆಗಿತಾರ ನೋಡಿ, ಈಗ ನೀರಿನ ಹ್ಯಾಂಗ್ ನೀವು ವ್ಯವಸ್ಥೆ ಮಾಡಿದ್ರ, ಪ್ರೆಷರ್ ಬಂದ್ಮೇಲೆ ಇದನ್ನ ಟ್ರ್ಯಾಕ್ಟರ್ ಆಗ್ಲಿ ಜೆಸಿಬಿ ಆಗ್ಲಿ ಅದನ್ನ ಮಾಡುವಂತದ್ದು 100% ನೀವು ಕೆಲಸ ಮಾಡಿ ಅದನ್ನ ಇಮಿಡಿಯೇಟ್ಲಿ ಮಾಡಿ. ನಮ್ಮಲ್ಲಿ ಅಮೌಂಟ್ 4 ವರ್ಷ ಆಗಿದೆ, ಮಾಡಕ್ ಇಂಜಿನಿಯರ್ ಬೇಕು, ಇಂಜಿನಿಯರ್ ಮಾಡ್ತಾ ಎಸ್ಟಿಮೇಟ್ ಮಾಡ್ಬೇಕು. ಹೊಸ ಇಂಜಿನಿಯರ್ ನ ಹಾಕ್ಲಿಕ್ಕೆ ನಾವು ಒಂದು ಲೆಟರ್ ಬಂದು ಈಗ ಇವರು ಅಲ್ಲೇ ಬದಲಾಯಿಸಿ ಬೇರೆ ಯಾವ್ದಾರು ಒಂದು ಪರ್ಮನೆಂಟ್, ಯಾಕಂದ್ರೆ ಟಿಎಂಸಿ ಅಂತ ದೊಡ್ಡ ಏರಿಯಾ ಲ್ಯಾಂಡ್ ಏರಿಯಾದಲ್ಲಿ ದೊಡ್ಡ ಏರಿಯಾ ನಮ್ಮ ಜಾಲಿ ಪಟ್ಟಣ ಪಂಚಾಯತ್ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಒಂದು ಪರ್ಮನೆಂಟ್ ಇಂಜಿನಿಯರ್ ಇಲ್ಲ ಶಾರ್ಟ್ ಅಲ್ಲ, ಇದು ಇಲ್ಲಿಂದ ತಗೊಳ್ಬೇಕು, ಇದ್ದಲ್ಲಿಂದ ತಗೊಂಡು ಬರ್ಬೇಕು, ಏನಾದ್ರೂ ಮಾಡಿ ಒಬ್ಬರು ಒಂದು ಇಂಜಿನಿಯರ್ ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಗೆ ಒಳ್ಳೆ ಇಂಜಿನಿಯರ್ ಬೇಕು, ಪ್ಲಾನ್ ಮಾಡುವಂತದ್ದು, ಇಲ್ಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡುವಂತದ್ದು ಅವ್ರ ಬೇಕು, ಯಾಕಂದ್ರೆ ಡ್ರೈನೇಜ್ ಇಶ್ಯೂಸ್ ಬಹಳ ಇದೆ, ಬಹಳ ಇದೆ ಅಂದ್ರೆ ಬಹಳ. ನೀವು ಬೇಕಾದ್ರೆ ನಕ್ಷೆ ನೋಡಿ, ನಮ್ ಪಟ್ಟಣ ಪಂಚಾಯತ್ ನಕ್ಷೆ ಹೀಗಿದೆ, ಪಟ್ಟಣ ಪಂಚಾಯತ್ ಮುನ್ಸಿಪಾಲ್ಟಿ.